ಹಾಯ್, ಹಲೋ, ನಮಸ್ಕಾರ. ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ಲು ಎಳ್ಳು ಸೂಸ್ಲು ಅಂತೇಳಿ ಕರಿತೀವಿ ನಮ್ಮ ಕಡೆ ಎಳ್ಳು ಪುಡಿಗೆ, ಎಳ್ಳು ಸೂಸ್ಲನ್ನು ಮಾಡಿದ್ದೀನಿ. ಮತ್ತು ಅದೇ ಎಳ್ಳು ಸೂಸ್ಲಿಂದ ಸಂಕ್ರಾಂತಿಯ ಮತ್ತೊಂದು ಸ್ಪೆಷಲ್ ಎಳ್ಳು ಹೋಳಿಗೆಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋಸ್ನ ನೋಡ್ಕೊಂಬನ್ನಿ ಹೇಗನ್ನಿಸ್ತು ಅಂತೇಳ್ಬಿಟ್ಟು. ಜಸ್ಟ್ ನಾನೇನು ಕಣಕ ಇಟ್ಟು ನಾದೋದು ಅದೆಲ್ಲ ಏನು ತೋರಿಸಿಲ್ಲ, ಜಸ್ಟ್ ಸಿಂಪಲಾಗೆ ತೋರಿಸ್ಕೊಂಬಂದಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಎಳ್ಳು ಸೂಸ್ಲಿಂದನೇ ಹೇಗೆ ಎಳ್ಳು ಹೋಳಿಗೆ ಮಾಡ್ಬೋದು ಅಂತೇಳ್ಬಿಟ್ಟು ಇದರಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡ್ಕೊಂಬನ್ನಿ ವಿಡಿಯೋ ತಡ ಯಾಕೆ. ಇಲ್ಲಿ ನೋಡ್ರಿ, ನಾನು ಸಂಕ್ರಾಂತಿ ಸ್ಪೆಷಲ್ಲಾಗಿ ಮಾಡುವಂತಹ ಎಳ್ಳು ಸೂಸ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ಸೂಸ್ಲು ಸಜ್ಜೆ ರೊಟ್ಟಿ, ಆಹಾ, ನೆನೆಸ್ಕೊಂಡ್ರೆ ಇಷ್ಟು ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಎಲ್ರಿಗೂ ಸಜ್ಜೆ ರೊಟ್ಟಿ ಅಂದರೆ ಏನೋ ಒಂಥರ ಇಷ್ಟಪಡ್ತಾರೆ ಎಲ್ಲರೂ, ನನಗಂತೂ ತುಂಬ ಇಷ್ಟ ನೋಡ್ರಿ. ನಾನು ಇದು ಎಳ್ಳು ತೊಗೊಂಡಿದ್ದೀನಿ, ಯಾಕಪ್ಪ ಬಾಂಡ್ಲಿಲಿ ಹಾಕಿಟ್ಟಿದ್ದೀನಿ ಅಂದ್ಕೊಂಡ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಅದಕ್ಕೆ ಡೈರೆಕ್ಟಾಗಿ ಬಾಂಡ್ಲಿಲಿ ಹಾಕಿಟ್ಟಿದ್ದೀನಿ. ಒಂದು ತಟ್ಟೆಗೆ ಬೆಲ್ಲನ ಕುಟ್ಟಿ ಹಾಕಿದ್ದೀನಿ, ಮತ್ತು ಈ ಕಡೆ ಇರೋದು ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ. ಇದನ್ನು ನೋಡ್ರಿ, ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಬರೀ ಹಾಗೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡೋಣ. ಜಸ್ಟ್ ಕೈಯಲ್ಲಿ ಬೆಚ್ಚಗೆ ಮಾಡುವಷ್ಟಾದರೆ ಸಾಕಾಗುತ್ತೆ. ನೋಡ್ತಿರ್ಬೋದು ನಾನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಎಳ್ಳನ್ನು ಜಸ್ಟ್, ನಾನು ಮುಂಚೆಗೆ ಹೇಳಿದಾಗೆ ಕೈಗಿಟ್ಟರೆ ಸುಡಬೇಕು ಅನ್ನಿಸ್ಬೇಕು, ಅಷ್ಟು ಬಿಟ್ಟಾಗಿ ನೀಟಾಗಿ ಕಲರ್ ಚೇಂಜ್ ಆಗೋ ಥರ ಅದೆಲ್ಲ ಉರಿತೀವಲ್ಲ ಆ ಥರ ಉರಿಯೋದು ಬೇಡ. ನಾನು ಅದಕ್ಕಾಗಿ ಕೈಯಲ್ಲೇ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಕೈಲಿ ಮುಟ್ಟಿದರೆ ಇದು ಸುಡ್ತಿದೆ ಅನ್ನಿಸ್ಬೇಕು ಅಷ್ಟೇ ಬಿಟ್ಟಾಗಿ ಭಾಳ ಬಿಸಿ ಉಟ್ಕೋಬಾರ್ದು. ಹಾಗಾಗಿ ನಾನು ಕೈಯಲ್ಲೇ ತೋರಿಸಿದೆ. ಇದನ್ನು ಇಷ್ಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಸ್ವಲ್ಪ ಬಿಸಿ ಆಗಲಿ ಸಾಕು. ನೋಡ್ರಿ, ಬಿಸಿ ಆಗ್ತಾ ಇದೆ. ನಾನು ಇಷ್ಟು ಬಿಸಿ ಆದ್ರೂ ಸಹ ಕೈಯಲ್ಲೇ ಮುಟ್ತಾ ಇದ್ದೀನಿ ನೋಡ್ರಿ. ಇಷ್ಟೇ ಕೈಯಲ್ಲಿ ಮುಟ್ಟುವಂತಹ ಅದಕ್ಕೆ ಬಿಸಿ ಆಗಬೇಕು ಎಳ್ಳು. ಚಟಪಟ ಸಿಡಿಯೋದು ಇಲ್ಲ ಕರ್ರಗಾಗೋ ಥರ ಉರಿಯೋದು ಅಂತ ಆಗೋದೇ ಬೇಡ. ನೋಡ್ರಿ, ನಾನು ಈ ಥರ ಕೈಲೇ ಮುಟ್ಕೊಳ್ಳೋ ಅಷ್ಟು ಅದಕ್ಕೆ ಉರಿದಿಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಯಾಕಪ್ಪ ಪ್ಲೇಟ್ಗೆ ಅಂದರೆ ತಳದಲ್ಲಿ ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತೆ, ಯಾಕಂದರೆ ಬಾಂಡ್ಲಿ ತಳ ಹತ್ತಿರುತ್ತಲ್ಲ, ಸೊ ಹಾಗಾಗಿ ಭಾಳ ಬಿಸಿ ಇರುತ್ತೆ. ಸ್ವಲ್ಪ ಅದನ್ನು ಈ ಥರ ಅಳ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ನಾನು ಮುಂಚೆಗೆ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಬಿಸಿಯಾಗಿ ಉರಿಯೋ ಆಗಿಲ್ಲ. ಸಂಕ್ರಾಂತಿ ಸ್ಪೆಷಲ್ ನೋಡ್ರಿ ಇದು. ಬರೀ ಈಗ ಒಂದು ನಾನು ನೀಟಾಗಿ ಒಣಗಿರಬೇಕು ಮಿಕ್ಸಿ ಜಾರು. ಜಾರ್ ಯಾಕಪ್ಪ ಒಣಗಿರಬೇಕು ಅಂದರೆ ಇದು ಪುಡಿ ಮಾಡ್ತೀವಲ್ಲ, ಸೊ ಹಾಗಾಗಿ ಒಣಗಿರಬೇಕು. ಸ್ವಲ್ಪ ನನ್ನ ಮಗಳು ಎಳ್ಳು ತಿನ್ನೋದು ಮಾಡ್ಕೊಡು, ಕಾಳುಗಳು ತಿನ್ನೋದು ಎಲ್ಲದರಲ್ಲೂ ತುಂಬ ಮುಂದೆ ಇರ್ತಾಳೆ ನೋಡ್ರಿ. ನನಗೆ ಎಳ್ಳು ಕೊಡು ಎಳ್ಳು ಕೊಡು ಮಾಡಿನ ತಗೋ ತಣ್ಣಗಾಗಿ ಫಸ್ಟ್ ಅವಳದೆ ನೋಡ್ರಿ ಬೋನ್ಗೆ. ಆ ಥರ ಎಳ್ಳು ತಿಂದ್ಬಿಟ್ಟು ನಾನು ಜೇಜಿ ಕೊಡಲಿಲ್ಲ, ನಾನೇ ತಿಂದೆ ಅಂತ ಹೇಳಕ್ಕತ್ತಿದ್ಲು ನೋಡ್ರಿ. ನಾನು ಈ ಥರ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಎಳ್ಳನ್ನು. ನೋಡ್ರಿ, ಬೆಚ್ಚಗೆ ಸ್ವಲ್ಪ ಬಿಸಿ ಇದ್ದು ಹಾಗಾಗಿ ಈಗಲೇ ಹಾಕಿದ್ರೆ ಚೆನ್ನಾಗಿ ಕೊಡ್ಬೇಕಾ. ಮುಚ್ಚಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಕೊಡ್ತೀನಿ ಸುಮ್ ಸುಮ್ನೆ ಕಿಸದೆ ಅಂದ್ರೆ ಅವು ಇಲ್ಲ ನೋಡು, ಬೆಲ್ಲ ತಿನ್ನಷ್ಟಕನ. ಹೋಳಿಗೆಗೆ ಸ್ವಲ್ಪ ನುಣ್ಣಗಿದ್ರೆ ಚೆನ್ನಾಗೆ, ನಾನು ಸ್ವಲ್ಪ ನುಣ್ಣಗೆ ಮಾಡಿ ಚಾಕ್ಲೇಟ್ ಕೊಡ್ಲ ಸುಮ್ನೆ ನೋಡ್ತಿದ್ದೀರ ನೀವು. ನಾನು ಬೆಳ್ಳಬೇಕಾ, ಜಾಸ್ತಿ ತಿಂದ್ರೆ ತಲೆ ಹಿಡಿತಾ ತೆಳ್ಳು ತಿಂದ್ರೆ ಗೋ ಬೆಲ್ಲ ಹಾಕಿ ಪುಡಿ ಮಾಡ್ಕೊಡ್ತೀನಿ ತಿನ್ನುವಂತೆ. ತಿನ್ನೋದೇ ಕಡಿಮೆ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೆ ಬೆಲ್ಲವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತಡಿತಾ ಏನ್ ಮಾಡಕ್ ಒಂದು ಜಾರಿಗೆ ನಾನು ಒಂದು ಕೈಯಲ್ಲಿ ನನ್ನ ಕೈಯಲ್ಲಿ ಒಂದು 2 ಹಿಡಿಯಷ್ಟು, 2 ಹಿಡಿಗಿಂತನೂ ಕಡಿಮೆನ ಬೆಲ್ಲ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನ ಸುತ್ತ ಏಲಕ್ಕಿ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. ಶುಂಠಿ ಪುಡಿ ಇರೋರು ಸಹ ಉದುರಿಸ್ಕೊಳ್ತಾರೆ, ನನಗೆ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಏಲಕ್ಕಿ ಪುಡಿನೂ ಸಹ ಜಾಸ್ತಿ ಹಾಕಲಿಲ್ಲ ನೋಡ್ರಿ, ಸ್ವಲ್ಪ ಹಾಕಿದೆ, ನನಗೆ ಫ್ಲೇವರ್ ಇಷ್ಟ ಆಗಲ್ಲ. ಮತ್ತೆ ಇದನ್ನು ಗ್ರೈಂಡ್ ನೋಡ್ತೀಯಾ, ಸರಿ, ಬೆಲ್ಲ ಆಗಿರೋದಕ್ಕೆ ಈ ಥರ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡ್ರಿ ಬೆಲ್ಲ. ಇಷ್ಟೇ ನೋಡಿ ಫ್ರೆಂಡ್ಸ್, ಎಳ್ಳು ಸೂಸ್ಲ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಎಳ್ಳು ಸೂಸ್ಲು ಸಜ್ಜೆ ರೊಟ್ಟಿ ಹಾಲು ಮಾಡಿದರೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದೆ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಸೂಸ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀನು ನೋಡಿ, ಈ ಥರ ಮಾಡೋದ್ರಿಂದ ನಾವು ಸಂಕ್ರಾಂತಿಗೆ ಎಡೆ ಮಾಡಿದಾಗೂ ಆಗುತ್ತೆ, ಎಳ್ಳು ಸೂಸ್ಲ ಮಾಡಿದಾಗೂ ಆಗುತ್ತೆ. ಇಲ್ಲಿ ನೋಡ್ರಿ, ಒಂದು ತಟ್ಟೆಗೆ ನಾನು ತೆಗೆದು ಇಟ್ಕೊಂಡಿದ್ದೀನಿ. ನನ್ನ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಸೂಸ್ಲ ರೆಡಿ ಆಯಿತು. ನೋಡ್ತಿರ್ಬೋದು ಈ ಥರ ಕಾಣಿಸುತ್ತೆ. ನೀವು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಸಂಕ್ರಾಂತಿ ಸ್ಪೆಷಲ್ಲಿಗೆ. ನಮ್ಮ ಕಡೆ ಈ ಥರ ಪುಡಿ ಮಾಡ್ತಾರೆ ಸಂಕ್ರಾಂತಿಗೆ, ಸಜ್ಜೆ ರೊಟ್ಟಿಗೆ, ಮತ್ತು ಶೇಂಗಾ ಪುಡಿನೂ ಸಹ ಮಾಡ್ತಾರೆ. ನಾನು ಶೇಂಗಾ ಪುಡಿ ಏನು ಮಾಡಲಿಲ್ಲ, ಎಳ್ಳಷ್ಟೇ, ನಮ್ಮನೇಲಿ ಇಬ್ಬರೇ ತಿನ್ನೋರಲ್ಲ, ನಮ್ಮನೆ ಕೆಲಸದವ್ರಿಗೆ ಅಷ್ಟೇ ಸಾಕಾಗುತ್ತೆ ಅಂತೇಳ್ಬಿಟ್ಟು
ಇಷ್ಟಕ್ಕೆ ಸುಮ್ಮನಾದೆ ನೋಡ್ರಿ, ಸೂಪರ್ ಇತ್ತು. ಬರ್ರಿ, ನಾನು ಎಳ್ಳು ಸೂಸ್ಲ ಮಾಡಿದ್ನಲ್ಲ ಅದನ್ನೇ ಈಗ ಹೋಳಿಗೆ ಮಾಡ್ತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವೀಡಿಯೋ ಅತ್ತಲಾಗೆ ಇತ್ತಲಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆದರೂ ವೀಡಿಯೋ ನೋಡಿ ಕ್ಷಮೆ ಇರಲಿ. ನೋಡ್ಕೊಂಬನ್ನಿ ನಾನು ಹೇಗೆ ಮಾಡಿದ್ದೀನಿ ಹೋಳಿಗೆ ಅಂತೇಳ್ಬಿಟ್ಟು. ಫಸ್ಟ್ ಟೈಮ್ ಮಾಡಿದ್ದೀನಿ ಹೋಳಿಗೆನ. ಹಾಯ್ ಹೇಳು. ಹಾಯ್ ಹೇಳು. ಏನು ಮಾಡ್ತಿದ್ದೀವಿ ಹೇಳು. ಬೆಳೆ ಎಳ್ಳೊಳಗೇನ ಕರೆ ಎಳ್ಳೊಳಗೇನ ನೀನ್ ಹೇಳು. ಕರೆ ಇದ್ದಿಲ್ಲ, ಚೆನ್ನಾಗ್ ಬರ್ತವೆ. ಎಷ್ಟ್ ಚೆನ್ನಾಗ್ ಬಂದತ್ ನೋಡ್ರಿ. ದೊಡ್ಡದು ಮಾಡು. ದೊಡ್ಡ ಬರಲ್ಲ, ಎಷ್ಟಿಷ್ಟೇ ಬರೋದು. ಎಷ್ಟಿಷ್ಟ ಆದ್ರೆ ಚೆನ್ನಾಗಿರ್ತವೆ. ಒಂದೊಂದು ಹೆಚ್ಚು ಬಿಡ ಹೆಚ್ಚು ಬಿಡ ಅಷ್ಟು ಇರಲ್ಲ, ಸಣ್ಣ ಮಾಡಿದ್ರೆ ಪೂರ್ತಿ ತಿನ್ಬೋದು. ಎಲ್ಲೈತ್ ನೆರಳು ತೋರ್ಸ್. ಗೋಡೆ ಮೇಲೆ ಬಿದ್ದೈತೆ ನೆರಳು, ಬೆಳಲ್ಲ ಅದು ಅಲ್ಲಿ ನೆರಳು. ಸೈಡ್ಗೆ ಇಟ್ಟು ಜಾಸ್ತಿ ಆಯ್ತು, ಉಣಾನೆ ಬಂದಿಲ್ಲ ಅದ್ರಾಗ. ಹಂಗ ಬರಬಾರ್ದು, ಕರೆಕ್ಟ್ ನಡುಕ್ ತುಂಬ ಪೂರ್ತಿ ಎಳ್ಗಾತ ಬೆಂದಾಗ ಎಳ್ಳೋರ ಬಂದ್ಬಿಡ್ತತ್ ಎಳ್ಳಿಂಗ್ ಮಾಡ್ಬಿಟ್ರೆ ನೀನು. ಎಣ್ಣೆ ಜಿಡ್ಡ ಐತ ಅದ್ರ ಮೇಲೆ ಸಾಯಂಕಾಲ ಕೆಲಸ ಜಾಸ್ತಿ ಇರಲ್ಲ. ಏನ್ ಕೆಲಸ ಇಲ್ದ್ರು ಆಯಂ ಗಂಟೆ ಸುಮ್ನೆ ಮಾತಾಡ್ಕೊಂಡ್ ಮಾಡ್ತಾರೆ. ಫೋನ್ ಕೂಡ ಬಂದ್ಬಿಡ್ತಾವೆ, ಇನ್ನ ಬಂದ ಇನ್ನ ಅವಾಗೆ ಬಂದಿರ್ತಾವೆ ಫೋನ್ ಬರ್ತಾವೆ. ಮುಸ್ರೆ ಅವ್ರ ಕೈ ಯಾರ್ದಂಗ್ ತೊಳೆದ್ಬಿಡ್ತಾವೆ. ಏನ್ ಕೈಲಿ ಕೈ ಆಗಿ ತೊಳಿದ್ರೆ ಸೋಪ್ ಸೋಪ್ ಹಂಗೆ ಇರ್ತಾವ ಮುಸ್ರೆ, ಹಿಂಗ ಹಿಂಗ್ ಅಂದು ತೊಳಿಬೇಕು. ಆ ಫೋನ್ ಬರ್ತಾ ಒಂದ್ ಕೈ ಒಂದ್ ಕೈ ಹಿಂಗ್ ಬಿಡ್ತಾ ಸ್ಟೈ ಏನ್ ಮಾಡ್ಕೊಂಡು ತೊಳ್ಬಿಡ್ತಾ ಅವತ್ತಿನ ಮುಸ್ರೆ ಏನೇನ್ ಕ್ಲೀನ್ ಆಗಲ್ಲ. ಎಷ್ಟು ಚಂದ ಮಾಡ್ತತ್ತಲ್ಲ ಇವ್ರಿ. ಸಣ್ಣಿ ಮಾಡು, ಸಣ್ಣಿ ಮಾಡಿ ಮಾಡಿ. ನೀನ್ ಹಿಡಿಯೋ ತಟ್ಟಿಗೆ ಆರಾಮ್ ಸಣ್ಣ ಊರಿನಾಗೆ ಎಲ್ಲ ಕಡೆ ಬೇಕಂತ ಒಳಗೆ. ಇಲ್ಲಂದ್ರೆ ಇಲ್ಲಿ ನೋಡ್ರಿ, ನಾನು ಎಳ್ಳು ಸೂಸಲು ಈ ಥರ ರೆಡಿ ಮಾಡಿಕೊಂಡಿದ್ದೆ. ಅದನ್ನು ಸ್ವಲ್ಪ ತೇವದ ಗೈಯಲ್ಲಿ
ಈ ಥರ ನೀಟಾಗಿ ನಾದ್ಬಿಟ್ಟು ಹೂರ್ಣ ಮಾಡಿಟ್ಕೊಂಡಿದ್ದೀನಿ. ನಾನು ಚಿಕ್ಕ ಚಿಕ್ಕವೇ ಮಾಡಿದ್ದೆ. ಚಿಕ್ಕ ಚಿಕ್ಕವು ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ನಾವು ಈಗ ಅರ್ಧರ್ಧ ತಿನ್ನಬೇಕಾಗುತ್ತೆ, ಇನ್ನೂ ಅರ್ಧ ಎತ್ತಿಡಬೇಕಾಗುತ್ತೆ, ಆ ಸಮಸ್ಯೆನೇ ಇರೋದಿಲ್ಲ. ಹಾಗಾಗಿ ನಾನು ಚಿಕ್ಕ ಚಿಕ್ಕವೇ ಮಾಡಕತ್ತೀನಿ. ನೋಡಿರಿ, ನಾನು ಈ ಥರ ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ. ನೋಡಿರಿ, ಈಗ ಈ ಥರ ಮಾಡ್ಕೊತಾ ಇದ್ದೀನಿ. ಸುತ್ತ ಈ ಥರ ಮಾಡಿದ್ಮೇಲೆ ಅದಕ್ಕೆ ನೋಡಿರಿ, ಚಿಕ್ಕದಾಗಿ ನಾನು ಉಂಡೆ ತೊಗೊಂಡಿದ್ನಲ್ಲ ಹೂರ್ಣನ, ಅದನ್ನು ನಾನು ಈ ಥರ ತುಂಬ್ಕೊಳಕತ್ತೀನಿ. ನೋಡಿರಿ, ಎಷ್ಟು ಈಸಿಯಾಗಿ ಬಂತು ಅಂದರೆ ಅಷ್ಟು ಈಸಿಯಾಗಿ ಬಂತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ. ನೋಡಿರಿ, ನನ್ನದು ಇವತ್ತೇ ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಆಗೋಯಿತು. ನೋಡಿರಿ, ಸ್ವಲ್ಪ ಹಿಟ್ಟು ಜಾಸ್ತಿ ಉಳಿದಿತ್ತಲ್ಲ, ನಾನು ಅದನ್ನು ಈ ಥರ ತೆಗೆದುಬಿಟ್ಟು ಮತ್ತೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಹೂರ್ಣ ನೀಟಾಗಿ ಕವರ್ ಆದರೆ ಮಾತ್ರ ಹೋಳಿಗೆ ತುಂಬ ಚೆನ್ನಾಗಿರ್ತವೆ, ಯಾಕಂದರೆ ಹೂರ್ಣ ಎದ್ದು ಬರಲ್ಲ. ನಾನು ಫಸ್ಟ್ ಟೈಮ್ ಈ ಹೋಳಿಗೆನ ಟ್ರೈ ಮಾಡ್ತಾ ಇರೋದು. ನೋಡಿರಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡಿರಿ, ನಾನು ಸ್ವಲ್ಪ ಎಣ್ಣೆಯನ್ನು ಕೈಗೆ ಅಂದ್ಕೊಂಬಿಟ್ಟು ನೀಟಾಗೆ ಒಂದು ಬಾಲ್ ಥರ ಉಂಡೆ ಮಾಡ್ಕೊಂಬಿಟ್ಟು ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಅದು ನೋಡಿರಿ ಎಷ್ಟು ಚೆಂದ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿರಿ, ನಾನು ಕೈಯಲ್ಲೇ ಈ ಥರ ತಟ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಮೇಲೆ ಎಣ್ಣೆನ ಸವ್ರ್ಕೊಂಡು ಸವ್ರ್ಕೊಂಡು ತತ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ರೇ ಎಳ್ಳೂ ಸಹ ಎಣ್ಣೆ ಬಿಡುತ್ತೆ, ನಮಗೆ ಕೈಗೆ ಅಂಟಬಾರ್ದು ಅಂತ. ಆ ಥರ ನಾನು ಇಷ್ಟುದ್ದ ನೋಡಿರಿ ಕೈಲೇ ತೊಟ್ಕೊಂಡೆ. ಬೇಕು ಅಂದರೆ ಸ್ವಲ್ಪ ಈ ಥರ ನಾನು ಬೆರಳು ಗುರುತು ಬೀಳಬಾರ್ದು ಅನ್ನೋದಕ್ಕೋಸ್ಕರ ಇದು ಉಜ್ಜೋದಕ್ಕೇನು ಅಂತಾರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದಕ್ಕೇನು ರತ್ತುಡಿ ಅಂತಾರೆ ಏನೋ ನಮ್ಮ ಕಡೆ, ಅದಕ್ಕೆ ಎಣ್ಣೆ ಸವರ್ಬಿಟ್ಟು ಬೇಸ್. ಯಾತಕ್ಕೆ ನಾನು ಯಾಕೆ ಹಚ್ಚಲಿ? ಆ ಮಹಾರಾಣಿ ಹಚ್ಚಿರ್ತಾಳೆ. ಇಲ್ಲಿ ನೋಡ್ರಿ, ನಾನು ಹೋಳಿಗೆ ಯಾವ ರೀತಿ ಆಗಿದ್ವು ಅಂತೇಳಿ ತೋರ್ಸಕತ್ತೀನಿ. ನೋಡ್ರಿ, ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದ್ದು. ನೋಡೋಕ್ಕೆ ನೋಡ್ರಿ ಎಷ್ಟು ಚಂದ ಕಾಣ್ತಿದೆ. ಒಂದು ಹೋಳಿಗೆನೂ ಸಹ ಅರ್ಧಿರಲಿಲ್ಲ, ಸ್ವಲ್ಪ ಒಂದು ಎರಡು ಮೂರು ಹೋಳಿಗೆಯಲ್ಲಿ ಫಸ್ಟಿಗೆ ಮಾಡುವಾಗ ಫಸ್ಟಿಗೆ ಮಾಡುವಾಗ ಇಟ್ಟು ಸ್ವಲ್ಪ ಸೈಡಿಗೆ ಬಂತು ಅಷ್ಟು ಬಿಟ್ಟಾಗಿ ಹೋಳಿಗೆಯಲ್ಲಿ ಅಂತೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಹೇಗಿದ್ದಾವೆ ಫ್ರೆಂಡ್ಸ್ ಹೋಳಿಗೆ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.